ಯಾವತ್ ಬೇಕು ಬ್ರದರ್ ಈಗ ಈಶ್ವರಪ್ಪ ಫಸ್ಟ್ ಕೊಡಿ ಏನು ಈಶ್ವರ ಸರ್ ಈಗ ಸರ್ಕಾರದ ಮೇಲೆ ಮತ್ತೊಮ್ಮೆ ಗಂಭೀರ ಆರೋಪ ಬಂದಿದೆ 40% ಸರ್ಕಾರ ನಮಗೆ ಹಣ ಕೇಳ್ತಾ ಇದ್ದಾರೆ ಲಂಚ ಕೇಳ್ತಾ ಇದ್ದಾರೆ ಅಂತ ಒಂದು ಕಾಂಟ್ರಾಕ್ಟರ್ ಆರೋಪ ಮಾಡಿದೆ ಸರ್ ನೇರವಾಗಿ ಈಶ್ವರಪ್ಪನ ವಿರುದ್ಧ ಪ್ರಧಾನಿಗೆ ದೂರ ಕೊಟ್ಟಿದ್ದಾರೆ ಸರ್ ಬೆಳಗಾವಿ ಕಾಂಟ್ರಾಕ್ಟರ್ ಜೊತೆಗೆ ಅವರದೇ ಪಕ್ಷದ ಕಾರ್ಯಕರ್ತ ಕೂಡ ಅಂತ ಯಾ ನೋಡಿ ರಾಜ್ಯ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಚಾರಕ್ಕೆ ಬಂದಿರತಕ್ಕಂತ ಒಂದು ಪ್ರಮುಖವಾದ ಅಂಶವೇ ಈ ಕಮಿಷನ್ ದಂದೆಯ ವಿಷಯಗಳು ಏನು ಬರ್ತಾ ಇದೆ ಅದರಲ್ಲಿ ಯಾವದೇ ರೀತಿಯಲ್ಲಿ ನಾವೆಲ್ಲ ಆಶ್ಚರ್ಯ ಪಡತಕ್ಕಂತ ಅದೇ ಆರೋಪ ಅಲ್ಲ ಇದು ಒಂದು ರೀತಿಯ ರೂಟೀನ್ ವರ್ಕ್ ಪ್ರಾರಂಭ ಆಗೋಗಿದೆ ಹಿಂದೆ ಸಣ್ಣ ಪುಟ್ ಲೆವೆಲ್ ಅಲ್ಲಿ ನಡೆಕೊಂಡು ಹೋಗ್ತಾ ಇತ್ತು ಈಗ ಅದು ಸ್ವಲ್ಪ ಏರಿಕೆ ಏಕೆಂದ್ರೆ ಈಗ ಬಜೆಟ್ ನ ಗಾತ್ರ ಹೆಚ್ಚಾದ ಹಾಗೆ ಕಮಿಷನ್ ಗಾತ್ರವು ಜಾಸ್ತಿ ಆಗಲೇಬೇಕಲ್ವೇ ಬಜೆಟ್ ಗಾತ್ರ ಜಾಸ್ತಿ ಆದಾಗ ಕಮಿಷನ್ ಗಾತ್ರವು ಏರಲೇಬೇಕು ಇದೇನ್ ದೊಡ್ಡ ವಿಷಯ ಇದೆ ಏನು ಯಾದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀರಿ ಆ ಕಾಂಟ್ರಾಕ್ಟರ್ ಗಳಿಗೆ ಗುತ್ತಿಗೆ ಕೆಲಸ ಮಾಡುವವರಿಗೆ ಮೊದಲು ಅವರುಗಳು ಇದಕ್ಕೆ ಪ್ರೋತ್ಸಾಹ ಕೊಡತಕ್ಕಂತದ್ದು ಇದೆಯಲ್ಲ ಅದನ್ನ ಮೊದಲು ಅವರು ನಿಲ್ಲಿಸಬೇಕು ಗುತ್ತಿಗೆದಾರರು ನೀವು ಏನು ಮಾಡ್ತೀರೋ ಮಾಡಿ ನಾವು ಯಾವ ಕಾರಣಕ್ಕೂ ದುಡ್ಡು ಕೊಡೋದಿಲ್ಲ ನಿಮಗೆ ಅಂತಕ್ಕಂತ ಒಂದು ಕಠಿಣವಾದಂತ ನಿರ್ಧಾರಗಳನ್ನು ಕಾಂಟ್ರಾಕ್ಟ್ ಕೆಲಸ ಮಾಡತಕ್ಕಂತವರು ಅವರು ಮೊದಲು ಬಿಗಿಯಾಗಿದ್ರೆ ಈ ಸಮಸ್ಯೆಗಳು ಯಾಕೆ ಬರುತ್ತೆ ಗುತ್ತಿಗೆನ ಮಾಡ್ಲಿಕ್ಕೆ ಯಾರು ಬರದೇ ಇದ್ದಾಗ ಸರ್ಕಾರ ಈ ಕಮಿಷನ್ ಏನು ರೈಸ್ ಮಾಡ್ಕೊಂಡಿದ್ದಾರೆ ಅದನ್ನು ಸ್ವಲ್ಪ ಬಿಗಿ ಮಾಡಬಹುದಲ್ವಾ ಕಡಿಮೆ ಮಾಡೋಕೆ ಸಾಧ್ಯ ಇಲ್ವಾ ದುಡ್ಡು ಕೊಡ್ತಕ್ಕಂಥವರು ಕಾಂಪಿಟೇಷನ್ ಮೇಲೆ ಬಂದಾಗ ಪ್ಯಾಕೇಜ್ ಸಿಸ್ಟಮ್ಗಳು ಬಂದಾಗ ಇದೆಲ್ಲ ಸರ್ವೇ ಸಾಮಾನ್ಯ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಈಗ ನೋಡಿ ನಾಳೆಯಿಂದ ಸದನದಲ್ಲಿ ಸುಧಾರಣಾ ಅದೇ ಎಲೆಕ್ಷನ್ ಎಂಥದ್ದು ಚುನಾವಣಾ ಸುಧಾರಣಾ ಬಗ್ಗೆ ಚರ್ಚೆ ಏನು ಚರ್ಚೆ ಮಾಡೋದು ಎರಡು ದಿನ ಚುನಾವಣಾ ಒಂದು ವಿಷಯದಲ್ಲಿ ಬದಲಾವಣೆ ತರ್ತಕ್ಕಂಥ ಚರ್ಚೆ ಏನು ವಿಷಯ ಚರ್ಚೆ ಮಾಡ್ತೀರಿ ಇದು ಸರ್ವೇ ಸಾಮಾನ್ಯ ನನಗೇನು ಇದರಲ್ಲೇನು ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಜನಗಳು ಏನು ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲರಿಗೂ ಗೊತ್ತು ಗೊತ್ತಿರೋ ವಿಷಯವೇ ಏನು ಏನೋ ಆಗೋಗಿದೆ ದೊಡ್ಡ ಪ್ರಕರಣ ಈಶ್ವರಪ್ಪನವರ ಮೇಲೆ ಅಂತ ಹೇಳಿದ್ರೆ ನಾನೇನು ಹೇಳಲಿ ಅದಕ್ಕೋಸ್ಕರ ಈ ವಿಷಯಗಳ ಬಗ್ಗೆ ನಾನು ಆಸಕ್ತಿ ಅಂತೂ ಹೊಂದಿಲ್ಲ ಇದರ ಬಗ್ಗೆ ಜನ ಮೊದಲು ನೀವು ಎಚ್ಚೆತ್ಕೋಬೇಕು ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರು ನೀವು ಸರಿಯಾದ ರೀತಿ ಬಿಗಿಯಾಗಿ ತೀರ್ಮಾನ ಮಾಡಿ ಕೆಲಸನ ಮಾಡಿಬಿಡಿ ನಿಲ್ಲಿಸಿ ಏನು ಪ್ರಪಂಚ ಮುಳುಗೋಗಲ್ಲ ಗುತ್ತಿಗೆ ಕೆಲಸ ಮಾಡೋರು ಈ ರೀತಿ ಕಮಿಷನ್ ಏನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಆರೋಪ ನೀವು ಮಾಡ್ತಾ ಇದ್ದೀರಿ ನೀವು ಮೊದಲು ಕೆಲಸ ಮಾಡೋದನ್ನೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸಂಪೂರ್ಣವಾಗಿ ನಾವ್ಯಾರು ಗುತ್ತಿಗೆಯನ್ನು ಪಡೆಯೋದಿಲ್ಲ ಯಾವುದೇ ಕೆಲಸ ಮಾಡೋದಿಲ್ಲ ಈ ರೀತಿಯ ಒಂದು ಕಮಿಷನ್ ನನ್ನ ಮೇಲೆ ಏರಿ ಇವತ್ತು 40% ಕಮಿಷನ್ ತಗೊಳ್ತಕ್ಕಂಥ ವಾತಾವರಣ ನಡೀತಿದೆ ಅಂತ ಏನು ಹೇಳ್ತೀರಿ ನೀವುಗಳು ಮೊದಲು ನಿಮ್ಮ ಆ ಒಂದು ಪದಾಧಿಕಾರಿಗಳೇನಿದ್ದೀರಿ ನಿಮ್ಮ ಗುತ್ತಿಗೆದಾರ ಸಂಘದವರು ನಾವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದಿಲ್ಲ ನಿಲ್ಲಿಸ್ತೀವಿ ಸ್ಥಗಿತಗೊಳಿಸ್ತೀವಿ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಿ ಆಗ ತಾ ಬದಿಗೆ ಬರ್ತದೆ ನೀವೇ ಎನ್ಕರೇಜ್ ಮಾಡ್ಕೊಂಬಿಟ್ಟು ಹೋದ್ರೆ ಕಾಂಟ್ರಾಕ್ಟರ್ಗಳು ಇದು ಈ ಪರಿಸ್ಥಿತಿ ಹಿಂಗೆ ಏರ್ತಾ ಹೋಗ್ತದೆ ಅದರಿಂದ ಇದರ ಬಗ್ಗೆ ಸಾರ್ವಜನಿಕರಾದಿಯಾಗಿ ಪ್ರತಿಯೊಬ್ಬರು ಒಂದು ಬಿಗಿ ನಿಲುವನ್ನು ತೆಗೆದುಕೊಂಡಾಗ ಈ ಒಂದು ಭ್ರಷ್ಟಾಚಾರ ನಿಲ್ಲಿಸ್ಬೋದು ಹೊರತು ನಾವು ಪ್ರಚಾರಕ್ಕೋಸ್ಕರವಾಗಿ ಒಂದು 4-5 ಪ್ರಕರಣ ಚರ್ಚೆ ಮಾಡ್ಬೋದು ನಾವು ಚರ್ಚೆ ಮಾಡಿದ್ದನ್ನು ನೀವು ನಿಮ್ಮ ಚಾನಲ್ಗಳಲ್ಲಿ ಒಂದು 2 ದಿವಸ ಮಾಡ್ತೀರಿ ನಾಳೆ ಬೆಳಗ್ಗೆ ಇನ್ನೊಂದು ಯಾವುದೋ ಒಂದು ವಿಷಯ ಬರುತ್ತೆ ಆ ಕಡೆ ಡೈವರ್ಟ್ ಆಯ್ತೀವಿ ಇದು ಎಲ್ಲಿಗೆ ನಿಂತೋಯ್ತದೆ ಇದು ನಡೆಯೋದು ನಡೀತಾ ಇರ್ತದೆ ಇದು ಇವತ್ತಿನ ಸಮಾಜದಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಮಾಜಿ ಪ್ರಧಾನಿಯವರ ಪತ್ನಿ ಮತ್ತು ನಿಮ್ಮ ತಾಯಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಐಡಿಯಾ ಅವರು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ನನಗೆ ಐಡಿಯಾ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ನಾನು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಐಡಿಯಾ ಇಲ್ಲ ಕೊಟ್ಟಿದ್ದರೂ ಸಹ ಅದಕ್ಕೆ ನಾವೇನು ಪ್ಯಾನಿಕ್ ಆಗಬೇಕಾಗಿಲ್ಲ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ವ್ಯವಹಾರಗಳು ತೆರೆದ ಪುಸ್ತಕ ದೇವೇಗೌಡರ 60 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಹಣಕ್ಕೆ ಎಂದೂ ಮಹತ್ವ ಕೊಟ್ಟವರು ಅಲ್ಲ ನಾವು ಸಹ ನಮ್ಮ ರಾಜಕೀಯ ಜೀವನದಲ್ಲಿ ಹಣಕ್ಕೆ ನಾವು ಮಾನ್ಯತೆ ಕೊಟ್ಟವರಲ್ಲ ಇನ್ಕಮ್ ಟ್ಯಾಕ್ಸಿಂದ ಬರ್ತಕ್ಕಂಥ ನೋಟಿಸ್ ಏನಿದೆ ಬೇರೆಯವರಿಗೆ ಏನು ಕೊಟ್ಟರು ಬಿಟ್ಟರು ನಮಗದು ಕಟ್ಕೊಂಡೇನು
ನಾವು ಪರಿಶುದ್ಧವಾಗಿರಬೇಕಷ್ಟೇ ಅಲ್ವೇ, ಕೊಟ್ಟಿದ್ದಾರೆ ಅದಕ್ಕೇನು ಉತ್ತರ ಕೊಡಬೇಕು, ಕೊಟ್ಟರಾಯಿತು. ನನ್ನ ನಮ್ಮ ಸಹೋದರವರಿಗೂ ಹೇಳ್ತಕ್ಕಂಥದ್ದು, ಅವ್ರೇನು ಕೊಟ್ಟಿದ್ದಾರೆ ನಮ್ಮ ತಾಯಿ ಕೊಟ್ಟಿರ್ತಕ್ಕಂಥದ್ದನ್ನು ಅದನ್ನು ನಾವು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನನಗೆ, ನಮ್ಮ ಕುಟುಂಬಕ್ಕೂ. ಅದನ್ನು ನಾವು ಕಾನೂನಾತ್ಮಕವಾಗಿ ಏನು ಅವ್ರು ನೋಟಿಸ್ ಕೇಳಿ ಏನು ನಮ್ಮ ಕುಟುಂಬದ ಆಸ್ತಿಗಳ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ, ಕೇಳಿರ್ತಾರೆ, ಮಾಹಿತಿ ಕೇಳಿರ್ತಾರೆ, ಅದನ್ನು ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು. ಇದನ್ನು ನಾವು ರಾಜಕೀಯವಾಗಿ ಪ್ರಚಾರ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಪರಿಶುದ್ಧವಾಗಿದ್ದಾಗ, ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಾಗ ಯಾರು ಏನು ಮಾಡಲಿಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ.